ನಮಸ್ಕಾರ ವೀಕ್ಷಕರೇ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾನು ಸಮೀನಾ ವೀಕ್ಷಕರೇ ನಾವಿವತ್ತು ಮಿನಿಯಸ್ ಡಿಸೀಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ ಆಕ್ಚುಲಿ ಇದು ಮೆಡಿಕಲ್ ವರ್ಡ್ ಹೀಗಾಗಿ ಇದರ ಸಿಂಪ್ಟಮ್ಸ್ ಏನು ಇದನ್ನ ನಾವು ನೆಗ್ಲೆಕ್ಟ್ ಮಾಡಿದ್ರೆ ನಮಗೆ ಜೀವನದಲ್ಲಿ ಏನೆಲ್ಲ ತೊಂದರೆ ಆಗುತ್ತೆ ಇದೆಲ್ಲದರ ಬಗ್ಗೆ ನಾವಿವತ್ತು ಸ್ವಾಮೀಜಿಯವರ ಬಳಿ ಕೇಳಿ ತಿಳ್ಕೊಳ್ಳೋಣ ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಸ್ವಾಮೀಜಿಯವರು ಸ್ವಾಮೀಜಿಯವರೇ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸ್ವಾಮೀಜಿಯವರೇ ಇವತ್ತು ನಾವು ಮಿನಿಯಸ್ ಡಿಸೀಸ್ ಬಗ್ಗೆ ಮಾತಾಡ್ತಾ ಇದೀವಿ ಆಕ್ಚುಲಿ ಇದು ಮೆಡಿಕಲ್ ವರ್ಡ್ ಸೋ ಕಾಮನ್ ಪೀಪಲ್ ಗೆ ಇದರ ಅರ್ಥ ಏನು ಅಂತಾನೆ ಗೊತ್ತಿಲ್ಲ ಸೋ ಮೊದಲನೆಯದಾಗಿ ನಮಗೆ ಮಿನಿಯಸ್ ಡಿಸೀಸ್ ಅಂದ್ರೆ ಏನು ಇದರ ಸಿಂಪ್ಟಮ್ಸ್ ಏನು ಅಂತ ತಿಳಿಸ್ಕೊಡಿ ಖಂಡಿತ ನಮಸ್ಕಾರ ಪ್ರಿಯ ವೀಕ್ಷಕರೇ ಇಯರ್ ಡಿಸಾರ್ಡರ್ ಅಲ್ಲಿ ಒಂದು ವಿಶೇಷ ಏನಂದ್ರೆ ಮಿನಿಯಸ್ ಡಿಸೀಸ್ ಅಂತ ನಾವು ಹೇಳಿದೀವಿ ಇದಕ್ಕೆ ಸಾಕಷ್ಟು ಕಾರಣ ಇದೆ ಇದಕ್ಕೆ ಗ್ರೋತ್ ಆಗೋದಕ್ಕೆ ಇಲ್ಲ ಈ ಫ್ಯಾಕ್ಟರ್ಸ್ ಡೆವಲಪ್ ಆಗೋದಕ್ಕೆ ಏನು ಕಾರಣ ಅಂತ ಈಗ ನೋಡ್ತೀವಿ ಫಸ್ಟ್ ಫ್ಲೂಯಿಡ್ ಬಿಲ್ಟ್ ಅಪ್ ಅಂತ ಹೇಳ್ತೀವಿ ಫ್ಲೂಯಿಡ್ ಬಿಲ್ಟ್ ಅಪ್ ಅಂದ್ರೆ ಏನು ಕೆವಿಯಲ್ಲಿ ಫ್ಲೂಯಿಡ್ ಸೇರ್ಕೊಳ್ಳೋದು ಅದು ಸೇರ್ಕೊಂಡ್ರೆ ಅದು ಏನಾಗುತ್ತೆ ಅಬ್ನಾರ್ಮಲ್ ಫ್ಲೂಯಿಡ್ ಯಾವತ್ತು ಜಾಸ್ತಿ ಕೆವಿ ಒಳಗಡೆ ಸೇರ್ಕೊಳ್ಳುತ್ತೋ ಅದು ಎಂಡೋಲಿಂಫ್ಯಾಟಿಕ್ ಹೈಡ್ರಾಪ್ಸ್ ಅಂತ ಹೇಳ್ತೀವಿ ಇದರಿಂದ ಇಂಬ್ಯಾಲೆನ್ಸ್ ಆಗುತ್ತೆ ನಿಮಗೂ ಫ್ಲೂಯಿಡ್ ಇಂಬ್ಯಾಲೆನ್ಸ್ ಅದರಿಂದ ಕಿವಿ ಕೇಳೋದು ಬಹಳ ಕಷ್ಟ ಆಗುತ್ತೆ ಸೆನ್ಸರಿ ಸೆಲ್ಸಲ್ಲಿ ಹೋಗಿ ಅದು ಕೂತ್ಕೊಳ್ಳುತ್ತೆ ಅದೇ ರೆಸ್ಪಾನ್ಸಿಬಲ್ ಅದರಿಂದ ಹಿಯರಿಂಗ್ ಲಾಸ್ ಒಂದೇ ಇಲ್ಲ ಕೆಲವರಿಗೂ ಕೇಳೋದನ್ನು ಬಹಳ ಕಡಿಮೆ ಇರುತ್ತೆ ಒಂದು ಕಿವಿ ಚೆನ್ನಾಗಿ ಕೇಳುತ್ತೆ ಇನ್ನೊಂದು ಕಿವಿ ಕೇಳಲ್ಲ ಈ ಥರ ಸಿಂಪ್ಟಮ್ಸ್ ಇರುತ್ತೆ ಸೆಕೆಂಡ್ ಬಂದು ಜೆನೆಟಿಕ್ಸ್ ನಮ್ಮದು ತಂದೆ ತಾಯಿಯವ್ರಿಗೂ ಇರ್ಬೋದು ಇಲ್ಲ ತಾತಾವ್ರಿಗೂ ಇರ್ಬೋದು ಆ ಥರ ಒಂದು ಫ್ಯಾಮಿಲಿಯಲ್ಲಿ ಟ್ರೆಡಿಷನಲ್ಲೇ ಇರ್ಬೋದು ಆ ಥರ ಕಂಪೋನೆಂಟ್ ಆಫ್ ಮಿನಿಯಸ್ ಡಿಸೀಸು ಇದು ಕೆಲವು ಫ್ಯಾಮಿಲೀಸಲ್ಲೇ ಇರುತ್ತೆ ಎಲ್ಲರಿಗೂ ಇದು ಬರಲ್ಲ ಆ ಥರ ಇರೋದು ಮ್ಯೂಟೇಷನ್ಸ್ ಜೆನೆಟಿಕ್ ಮ್ಯೂಟೇಷನ್ಸ್ನು ನಾವು ಹೇಳ್ತೀವಿ ಇಲ್ಲಾಂದರೆ ಒಂದು ವೇರಿಯಸ್ ಇಂಡಿವಿಜುವಲ್ಸಲ್ಲಿ ನೀವು ನೋಡಿದರೆ ಇದು ಡೆವಲಪ್ ತುಂಬ ಬೇಗನೆ ಆಗ್ಬಿಡತ್ತೆ ಅದು ಒಂದು ಕಾರಣ ಜೆನೆಟಿಕ್ದು ಥರ್ಡ್ ಆಟೋ ಇಮ್ಯೂನ್ ರೆಸ್ಪಾನ್ಸ್ ಆಟೋ ಇಮ್ಯೂನ್ ಅಂದರೆ ಅದು ಮೋಸ್ಟ್ಲಿ ಮಿನಿಯಸ್ ಡಿಸೀಸ್ ಏನಾಗುತ್ತೆ ಅಂದರೆ ಆಟೋ ಇಮ್ಯೂನ್ ಡಿಸಾರ್ಡರ್ ಆಗಿಬಿಡತ್ತೆ ಕೆಲವ್ರಿಗೆ ಏನೋ ಒಂದು ಇನ್ಫೆಕ್ಷನ್ ಆಗಿದೆ ಆ ಇನ್ಫೆಕ್ಷನಿಂದ ಆಟೋ ಇಮ್ಯೂನ್ ಡಿಸಾರ್ಡರ್ ಆಗೋದನಿಂದ ಕೆವಿಯಲ್ಲಿ ಪ್ರಾಬ್ಲಮ್ ಬರ್ಬೋದು ಅದು ಕೆಲವು ಟೈಮ್ ಬಂದು ಅದು ಇನ್ನರ್ ಇಯರಲ್ಲಿ ಎಫೆಕ್ಟ್ ಆಗಿಬಿಡತ್ತೆ ಯಾವತ್ತೂ ಆಟೋ ಇಮ್ಯೂನ್ ಸಿಸ್ಟಮ್ ನಿಮಗೂ ಕಡಿಮೆ ಆಗುತ್ತೋ ಅದು ಇನ್ಫ್ಲಮೇಷನ್ ಆಗಿ ಅದು ಡ್ಯಾಮೇಜ್ ಮಾಡ್ಬೋದು ಈ ಕೆಲವು ಅಲರ್ಜೀಸು ಬರ್ಬೋದು ಅಲರ್ಜೀಸ್ ಹೈಪರ್ ಸೆನ್ಸಿಟಿವಿಟಿ ಯಾವುದೆಲ್ಲ ಇದೋ ಆ ಸಬ್ಸ್ಟೆನ್ಸಸ್ ಅದು ಬಂದು ಪೋಲ್ ಅಂತನೇ ಹೇಳ್ಬೋದು ಇಲ್ಲಾಂದರೆ ಊಟ ಆಹಾರ ನಾವು ತಗೊಳ್ಳೋದು ನಿಂದು ಕೆಲವಿದು ನಮಗೂ ಮಿನಿಯಸ್ ಡಿಸೀಸ್ಗೂ ಕಾರಣ ಆಗ್ಬೋದು ಇದೆಲ್ಲ ಕೆಲವು ಇದು ಜನರಲ್ಲೇ ನೀವು ನೋಡ್ಬೋದು ಎಲ್ಲರಿಗೂ ಈ ಇದು ಕಿವಿ ಅಲರ್ಜೀಸ್ ತುಂಬ ಆ ಥರ ಬರಲ್ಲ ಫುಡ್ನಿಂದು ಇಲ್ಲ ಪೋಲನ್ನಿಂದು ವೈರಲ್ ಇನ್ಫೆಕ್ಷನ್ ಇದು ಇದು ಇನ್ನೊಂದು ಕಾಸು ಅದು ಏನಾಗುತ್ತೆ ಅಂದರೆ ಹೆರ್ಪ್ಸ್ ಇಲ್ಲಾಂದರೆ ರೆಸ್ಪಿರೇಟ್ರಿ ಇನ್ಫೆಕ್ಷನ್ಸು ಈ ಥರ ಬರ್ಬೋದು ಅದು ಲ್ಯಾಂಗ್ಸ್ ಡಿಸಾರ್ಡರ್ ಆಗ್ಬೋದು ಅದರಿಂದನು ಕೆಲವ್ರಿಗೆ ವೈರಲ್ ಇನ್ಫೆಕ್ಷನ್ನಿಂದ ಕಿವಿ ಕೇಳೋದು ಕಡಿಮೆ ಆಗಿಬಿಡತ್ತೆ ಇಲ್ಲಾಂದರೆ ಮಿನಿಯಸ್ ಡಿಸೀಸ್ ಕಾಮನ್ ಆಗಿ ಅದು ಪ್ರೋಬ್ ಮಾಡುತ್ತೆ ಆ ಥರ ಟ್ರಿಗರ್ ಆಗೋದೆಲ್ಲ ಇಮ್ಯೂನ್ ರೆಸ್ಪಾನ್ಸ್ ಭಾಳ ಕಡಿಮೆ ಆಗಿಬಿಡುತ್ತೆ ಇನ್ನರ್ ಇಯರ್ಗೂ ಇದು ಈ ಥರ ಎಲ್ಲ ತುಂಬ ಫ್ಯಾಕ್ಟರ್ಸ್ ನಮಗೂ ಒಂದು ಮಿನಿಯಸ್ ಡಿಸೀಸಲ್ಲಿ ಇದೆ ಮೇನ್ಲಿ ನೀವು ಮಿನಿಯಸ್ ಡಿಸೀಸ್ ನೀವು ನೋಡಿದರೆ ವೆರ್ಟಿಗೋ ತಲೆ ಸುತ್ತೋದು ಕಾಮನ್ ಆಗಿ ಎಲ್ಲರಿಗೂ ಇರುತ್ತೆ ಆ ತಲೆ ಸುತ್ತೋದು ಎಷ್ಟು ಜನಕ್ಕೆ ಇದೋ ಈಗ ಅವರೆಲ್ಲ ನೀವು ನೋಡಿದರೆ ಅವರು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಅಂದ್ಕೊಂಡು ಬರ್ತಾರೆ ಅದು ಸರ್ವೈಕಲ್ ಸ್ಪಾಂಡಿಲೈಟಿಸ್ ಇಲ್ಲ ಇದು ಮಿನಿಯಸ್ ಡಿಸೀಸ್ ಕಾರಣದಿಂದ ಅವರಿಗೂ ತಲೆ ಸುತ್ತೋದು ತುಂಬ ಬರುತ್ತೆ ಅದು ಆ ವೆರ್ಟಿಗೋ ರೀಸನ್ಸು ನಾವು ಒಂದು ಟೆಸ್ಟಿಮೋನಿ ತೊಗೊಂಡು ನೆಕ್ಸ್ಟ್ ಟೈಮ್ ಎಪಿಸೋಡಲ್ಲಿ ಪೇಷಂಟ್ಸ್ ಬರೋರ್ದು ನಾವು ನಿಮಗೂ ಖಂಡಿತವಾಗಿ ತೋರಿಸ್ತೀವಿ ಅದಕ್ಕೂ ನಾವು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾಯಿದ್ದೀವಿ ಸೊ ಈ ಥರ ನೀವು ಮಿನಿಯಸ್ ಡಿಸೀಸ್ ಅಂದರೆ ಏನುಂಟು ನಿಮಗೂ ಅರ್ಥ ಆಗಿದೆ ಅದು ಜೆನೆಟಿಕ್ ಫ್ಯಾಕ್ಟರ್ ಇರ್ಬೋದು ಇಲ್ಲಾಂದರೆ ಆಟೋ ಇಮ್ಯೂನ್ ಡಿಸಾರ್ಡರ್ ಇರ್ಬೋದು ಇದು ಇದೆಲ್ಲ ಕಾರಣ ಇರೋದು ನಿಂದು ನಾವು ನಮ್ಮನ್ನ ಸರಿಪಡಿಸ್ಕೋಬೇಕು ಅದಕ್ಕೂ ನಾವು ಹುಷಾರಾಗಿ ಇರಬೇಕು ಸೊ ಮಿನಿಯಸ್ ಡಿಸೀಸ್ ಬಗ್ಗೆ ಇಷ್ಟು ಮಾಹಿತಿ ಕೊಟ್ಟಿದ್ದೀನಿ ಇನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ಇನ್ನೂ ಮಾಹಿತಿ ಕೊಡ್ತೀನಿ ಧನ್ಯವಾದ ಸ್ವಾಮೀಜಿ ಮಿನಿಯಸ್ ಡಿಸೀಸ್ ಬಗ್ಗೆ ನಮಗೆ ಇಷ್ಟೊಂದು ಇನ್ಫಾರ್ಮೇಶನ್ ಅನ್ನು ಕೊಟ್ಟಿದ್ದಕ್ಕೆ ವೀಕ್ಷಕರೇ ನಿಮಗೂ ಏನಾದರೂ ಈ ಥರ ತೊಂದರೆ ಇದ್ದರೆ ನೀವು ಶ್ರೀ ಪರಿಪೂರ್ಣ ಸನಾತನ ಆಯುರ್ವೇದ ಆಸ್ಪತ್ರೆಗೆ ಬಂದು ಇಲ್ಲಿ ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ ನೋಡ್ತಾ ಇರಿ ಶ್ರೀ ಪರಿಪೂರ್ಣ ಸನಾತನ ಚಾರಿಟೇಬಲ್ ಟ್ರಸ್ಟ್ ಯೂಟ್ಯೂಬ್ ಚಾನೆಲ್ ಧನ್ಯವಾದ